ತಮ್ಮ ಜೀವದ ಹಂಗನ್ನು ತೊರೆದು ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟ ಹಾಗೂ ಜನಜಾಗೃತಿ ಮೂಡಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟ್ರೋಜನ್ ವಿತರಿಸಿದ ಶಿವಸಾಯಿ ಆಸ್ಪತ್ರೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ನಗರದ ಶಿವಸಾಯಿ ಆಸ್ಪತ್ರೆ ಹಾಗೂ ಮೆಡಿಕಲ್ ಮಾಲೀಕರಾದ ಶ್ರೀಮತಿ ಡಾಕ್ಟರ್ ಶಿವಗೀತಾ ಸಂತೋಷ್ ಪಾಟೀಲರ ಮಾರ್ಗದರ್ಶನದಲ್ಲಿ ವ್ಯವಸ್ಥಾಪಕರಾದ ಬಸವರಾಜ್ ಮೋತಕ್ಪಳ್ಳಿ, ಚಿಂಚೋಳಿ ಸಿಪಿಐ ಹುಸೇನ್ ಇಂಗ್ಲೇಶ್ವರ್ ಅವರಿಗೆ 50 ಮಾಸ್ಕ್ ಹಾಗೂ 5 ಲೀಟರ್ ಸ್ಯಾನಿಟ್ರೋಜನ್ ವಿತರಿಸಿ ಪೊಲೀಸ್ ಇಲಾಖೆಯಿಂದ ಶಹಬ್ಬಾಸ್ ಗಿರಿ ಗಿಟ್ಟಿಸಿಕೊಂಡರು. ಕಳೆದ ಒಂದು ವಾರದಿಂದ ಮಹಾಮಾರಿಯ ವಿರುದ್ಧ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ವಿವಿಧ ಹಳ್ಳಿ ಮತ್ತು ಪಟ್ಟಣಗಳಿಗೆ ಪ್ರಮುಖ ಸ್ಥಳಗಳಿಗೆ ಹೋಗಿ ಕೊರೋನಾ ವೈರಸ್ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿದೆ. ತಮ್ಮ ಜೀವದ ಹಂಗನ್ನು ಮರೆತು ಸಾರ್ವಜನಿಕರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪೊಲೀಸ್ ಇಲಾಖೆ ಸುರಕ್ಷತೆಗಾಗಿ ಶಿವಸಾಯಿ ಆಸ್ಪತ್ರೆ ಹಾಗೂ ಮೆಡಿಕಲ್ನವರು ಮಾಸ್ಕ್ಗಳು ಹಾಗೂ ಸ್ಯಾನಿಟ್ರೋಜನ್ ವಿತರಿಸಿದ್ದು ಶ್ಲಾಘನೀಯ ಸಂಗತಿ ಎಂದು ಸಿಪಿಐ ಹುಸೇನ್ ಇಂಗ್ಲೇಶ್ವರ್ ನಮ್ಮ ವಾಹಿನಿಗೆ ತಿಳಿಸಿದರು. ಆಸ್ಪತ್ರೆ ವ್ಯವಸ್ಥಾಪಕ ಬಸವರಾಜ್ ಮೋತಕ್ಪಳ್ಳಿ ಮಾತನಾಡಿ, ಪೊಲೀಸ್ ಇಲಾಖೆಯವರಿಂದ ಈ ಸಮಾಜಕ್ಕೆ ನೆಮ್ಮದಿ, ಅವರ ಆರೋಗ್ಯ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಮೊದಲು ಅವರ ಸುರಕ್ಷತೆಗಾಗಿ ಇದೊಂದು ಸಣ್ಣ ನಮ್ಮ ಪ್ರಯತ್ನವಾಗಿದೆ. ಮುಂದಿನ ದಿನಗಳಲ್ಲಿ ವಿವಿಧ ಇಲಾಖೆಗಳ ಸಿಬ್ಬಂದಿಗಳಿಗೆ ಈ ಮಾಸ್ಕ್ ಮತ್ತು ಸ್ಯಾನಿಟ್ರೋಜನ್ ವಿತರಿಸಲಾಗುವುದು ಎಂದು ತಿಳಿಸಿದರು. ಈ ವಿತರಣಾ ಸಂದರ್ಭದಲ್ಲಿ ಚಿಂಚೋಳಿ ಪಿಎಸ್ಐ ರಾಜಶೇಖರ್, ಪಿಎಸ್ಐ ವಿಶ್ವನಾಥ್, ಎಎಸ್ಐ ಪ್ರಕಾಶ್, ಮೆಹಮೂದ್ ಖುರೇಶಿ, ಸುನೀಲ್ ಕೊಂಡಂಪಳ್ಳಿ, ಅವಿನಾಶ್ ಮೋತಕ್ಪಳ್ಳಿ ಸೇರಿದಂತೆ ಆಸ್ಪತ್ರೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಏನೇ ಇರಲಿ, ಈ ಮಹಾಮಾರಿ ಕೊರೋನಾ ವೈರಸ್ ವಿರುದ್ಧ ಹೋರಾಟದಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಸದಾ ಸಾರ್ವಜನಿಕರ ಹಿತಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ವಿವಿಧ ಇಲಾಖೆಗಳ ಸಿಬ್ಬಂದಿಗಳ ಸಹಾಯಕ್ಕೆ ಇನ್ನುಳಿದ ಸಂಘ ಸಂಸ್ಥೆಗಳು ಧಾವಿಸಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಬೇಕೆಂದು ಈ7 ನ್ಯೂಸ್ ಚಾನೆಲ್ ಮನವಿ ಮಾಡಿಕೊಳ್ಳುತ್ತದೆ. ವರದಿ ಶೇಖ್ ವಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಚಿಂಚೋಳಿ ಪಟ್ಟಣದ ಶಿವಸಾಯಿ ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ ಅದ. ನಮ್ಮ ಶ್ರೀ ಬಸವರಾಜರವರು, ನಮ್ಮ ಪೊಲೀಸರವರು ಈ ಕೊರೋನಾ ಸಲುವಾಗಿ ಎಲ್ಲ ತಡೆಗಟ್ಟುವ ಸಲುವಾಗಿ, ಅದು ಒಂದು ಅದರ ಸಲುವಾಗಿ ಜನರಲ್ಲಿ ಅರಿವು ಮೂಡಿಸಲು ಹಾಗೂ ನಮ್ಮ ಸಿಬ್ಬಂದಿಯವರು ಹಗಲಿರೋ ಶ್ರಮಿಸುತ್ತಿರೋದನ್ನು ನೋಡಿ ಅವರು ನಮ್ಮ ಸಿಬ್ಬಂದಿ ಜನರಿಗೆ ಇವತ್ತು 150 ಮಾಸ್ಕ್ಗಳು ಹಾಗೂ 20 ಲೀಟರ್ಸ್ ಸ್ಯಾನಿಟೈಸರ್ ತಂದು ನಮ್ಮ ಪೊಲೀಸ್ ಇಲಾಖೆ ಉಪಯೋಗಕ್ಕೆ ಕೊಟ್ಟಿರುತ್ತಾರೆ. ನಮ್ಮ ಚಿಂಚೋಳಿ ಉಪವಿಭಾಗದಿಂದ ಹಾಗೂ ಪೊಲೀಸ್ ಇಲಾಖೆಯಿಂದ ಬಸವರಾಜ್ ಶ್ರೀ ಸಾಯಿ ಮೆಡಿಕಲ್ ಶಾಪ್ ಅವರಿಗೆ ತುಂಬ ಧನ್ಯವಾದಗಳು. ಇದು ಏನವ್ರು ಕೊಟ್ಟಿದ್ದು, ಇದು ಮಾಸ್ಕ್ಗಳು ನಾವು ಎಲ್ಲ ಸಿಬ್ಬಂದಿಯವರಿಗೆ ವಿತರಿಸಿದ್ದೆವು ಹಾಗೂ ಅದರ ಸಲುವಾಗಿ ಕೊರೋನಾ ಸಲುವಾಗಿ ಮುನ್ನೆಚ್ಚರಿಕೆಯಿಂದ ಇರುವುದಾಗಿ ಸದ್ಯ ಎಲ್ಲ ಸಿಬ್ಬಂದಿಯವರಿಗೆ ನೋಡಿ ಹೇಳಿಕೊಂಡಿರ್ತೇವೆ. ಇದೇ ರೀತಿ ಈಗೇನು ನಮ್ಮ ಬಸವರಾಜರವರು ಶಿವಸಾಯಿ ಮೆಡಿಕಲ್ ಶಾಪ್ದವರು ಈ ನಮ್ಮ ಪೊಲೀಸ್ ಇಲಾಖೆಗೆ ಮಾಡಿದ ಸಹಾಯ ಮತ್ತು ಅವರಿಗೆ ನಮ್ಮಿಂದ ಕೃತಜ್ಞತೆಗಳು ಹಾಗೂ ಇದರಿಂದ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ವಿವಿಧ ಸಂಘಟನೆಗಳು ಹಾಗೂ ಜನರು ಸ್ವಯಂ ಪ್ರೇರಿತವಾಗಿ ತಮ್ಮಿಂದ ಎಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯ ಮಾಡಿದರೆ ಮತ್ತೆ ನಮಗೆ ಹಿಂಗೆ ಮುಂದೆ ಕೆಲಸ ಮಾಡಬೇಕು, ಇದರ ಸಲುವಾಗಿ ಇದು ಜನರಲ್ಲಿ ಅರಿವು ಮೂಡಿಸಬೇಕಂತೇಳಿ ಅವರಿಗೆ ಹುಮ್ಮಸ್ಸು ಭರಿತಾಗುತ್ತೆ. ಹಾಗೂ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಂಡಿದ್ದೇನೆಂದರೆ ಇದು ಏನು ಜಿಲ್ಲಾಡಳಿತ ಮತ್ತು ಎಲ್ಲ ನಾವು ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆಯವರು ಏನು ನಿಮ್ಮ ಇದರ ಸಲುವಾಗಿ ಕೊರೋನಾ ಹರಡಬಾರದು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೆವು. ಅದಕ್ಕೆ ನೀವು ಸ್ವಯಂ ಪ್ರೇರಿತವಾಗಿ ನೀವು ಆಚಿಸು ಮನೆಯಲ್ಲಿರಿ ಹಾಗೂ ಇಂಥಕ್ಕೆ ರೋಡ್ ಮ್ಯಾಗೆ ಬರಬೇಡ್ರಿ ಹಾಗೂ ನಾವು ನೀವು ನಮ್ಮಲ್ಲಿ ಸಹಕಾರ ಮಾಡ್ರಿ ಅಂತ ಈ ಮೂಲಕ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಕೇಳ್ತೀವಿ.